ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಹಿನ್ನೀರಿನಲ್ಲಿ ಆಯೋಜಿಸಿದ್ದ ರಾಷ್ಟ್ರ ಮಟ್ಟದ ವೈಎಐ ಮಲ್ಟಿ ಕ್ಲಾಸ್ ಸೇಲಿಂಗ್ ಚಾಂಪಿಯನ್ಶಿಪ್ ಕಾರ್ಯಕ್ರಮವನ್ನು ರೇಷ್ಮೆ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಕೆಸಿ ನಾರಾಯಣಗೌಡ ನಿನ್ನೆ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್, ಬ್ರಿಗೇಡರ್ ವಾದ್ವಾ ಉಪಸ್ಥಿತರಿದ್ದರು. ವೈಎಐ ಸಹಯೋಗದಲ್ಲಿ ಜನರಲ್ ತಿಮ್ಮಯ್ಯ ನ್ಯಾಷನಲ್ ಅಕಾಡೆಮಿ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೆಸಿ ನಾರಾಯಣಗೌಡ, ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಸೇಲಿಂಗ್ ಚಾಂಪಿಯನ್ಶಿಪ್ಗೆ ಚಾಲನೆ ನೀಡಲಾಗಿದೆ. ಈ ಕ್ರೀಡೆಗೆ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ನೀಡಲಾಗುವುದು. ಹೆಚ್ಚಿನ ಕ್ರೀಡಾಪಟುಗಳು ಮುಂದಿನ ಒಲಿಂಪಿಕ್ಸ್ಗಳಲ್ಲಿ ಭಾಗವಹಿಸುವ ಮೂಲಕ ದೇಶ ಮತ್ತು ರಾಜ್ಯಕ್ಕೆ ಕೀರ್ತಿ ತರಬೇಕು. ಮುಂದಿನ ವರ್ಷ ಮೇ ತಿಂಗಳಲ್ಲಿ ರಾಜ್ಯದಲ್ಲಿ ಖೇಲೋ ಇಂಡಿಯಾ ಕ್ರೀಡಾಕೂಟ ನಡೆಯಲಿದ್ದು ಅದಕ್ಕಾಗಿ ಎಲ್ಲ ರೀತಿಯ ಸೌಲಭ್ಯ ಒದಗಿಸಲಾಗುವುದು. ಜೊತೆಗೆ ಸಿದ್ಧತಾ ಕಾರ್ಯ ಆರಂಭವಾಗಿದೆ ಎಂದು ತಿಳಿಸಿದರು. ಒಲಿಂಪಿಕ್ಗೆ ನೂರಾರು ಜನ ಮಕ್ಕಳು ಹೋಗ್ಬೇಕು ಅಂತೇಳಿ ನಾನು ಭಗವಂತನ ಕಾವೇರಿ ತಾಯಿಯನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕರ್ನಾಟಕದಲ್ಲಿ ನಾವು 75 ಜನ ಮಕ್ಕಳನ್ನ ಈಗಾಗಲೇ ಅಲೌನ್ಸ್ ಅನ್ನ ಮಾಡಿದ್ದೇವೆ. 5 ಲಕ್ಷ ರೂಪಾಯಿ ತಲ ಕೊಟ್ಟು ಅವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅವರು ಸಹ ನಮ್ಮ ಒಲಿಂಪಿಕ್ಗೆ ತಲುಪುವಂತ ಕೆಲಸಗಳ ಆಗ್ಬೇಕು ಅಂತೇಳಿ ಅವರ ಬುದ್ಧಿ. ಡಾಕ್ಟರ್ ಶಾಲಿನಿ ರಜನೀಶ್, ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ಸಲುವಾಗಿ ಮುಖ್ಯಮಂತ್ರಿಗಳು ಅಮೃತ್ ಕ್ರೀಡಾ ಯೋಜನೆ ಜಾರಿಗೆ ತಂದಿದ್ದಾರೆ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕ್ರೀಡೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದರು. Honorable Minister has already issued an order where 5 lakhs will be given by the state government for supporting the sports person who comes for training for the Olympics. ಕಾರ್ಯಕ್ರಮದ ನಂತರ ನಾರಾಯಣಗೌಡ, ಸೇಲಿಂಗ್ ಕ್ರೀಡೆಯಲ್ಲಿ ಪದಕ ಗೆಲ್ಲುವ ಕ್ರೀಡಾಪಟುಗಳಿಗೆ 10 ಲಕ್ಷ ಪ್ರೋತ್ಸಾಹ ಧನ ನೀಡಲಾಗುತ್ತದೆ. ಚಿನ್ನದ ಪದಕ ವಿಜೇತರಿಗೆ 5 ಕೋಟಿ, ಬೆಳ್ಳಿ ಪದಕ ವಿಜೇತರಿಗೆ 3 ಕೋಟಿ ಹಾಗೂ ಕಂಚು ಗೆದ್ದವರಿಗೆ 2 ಕೋಟಿ ನೀಡಲಾಗುವುದು. ಈ ಕ್ರೀಡೆಗೆ ಪ್ರಚಾರದ ಅಗತ್ಯವಿದ್ದು ಯುವಕರನ್ನು ಆಕರ್ಷಿಸಲು ರಾಜ್ಯದ ಪ್ರತಿ ಗ್ರಾಮಗಳಲ್ಲೂ ಅವರ ಕುಶಲತೆ ಪತ್ತೆ ಹಚ್ಚುವ ಕಾರ್ಯ ನಡೆಯುತ್ತಿದೆ ಎಂದು ತಿಳಿಸಿದರು. ಅದನ್ನ ಎಲ್ಲ ಬರೀ ಯಾವ ಹಳ್ಳಿ ಹಳ್ಳಿಯಲ್ಲಿ ಮಕ್ಕಳು ಏನು ಅವ್ರಿಗೆ ಕೆಲವರಿದೆ ಅವರನ್ನ ನಾವು ಪ್ರತಿಯೊಂದು ತಾವು ನೋಡಿದೀವಿ ನಿಮ್ಮ ಹತ್ರ ಯುವ ಸಬಲೀಕರಣ ಇರೋದ್ರಿಂದ ನಾವು ಹಳ್ಳಿ ಹಳ್ಳಿಗೆ ಕಳಿಸಿ ಅವರ ಆಕ್ಟಿವಿಟೀಸ್ ಅನ್ನ ಕನ್ವಿನ್ಸಿಂಗ್ ಮಾಡಿ ಅವರನ್ನ ಕರ್ತಂದು ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸಗಳನ್ನ ನಾವು. ಬ್ರಿಗೇಡರ್ ವಾದ್ವಾ, ರಾಜ್ಯದಲ್ಲಿ ಸೇಲಿಂಗ್ ಕ್ರೀಡೆಗೆ ಉತ್ತಮ ಅವಕಾಶ ಇದೆ, ಯುವಕರಿಗೆ ಈ ಕ್ರೀಡೆಯಲ್ಲಿ ಉತ್ತಮ ಭವಿಷ್ಯವಿದೆ, ಇದನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು.